ಹಲೋ ಸ್ನೇಹಿತರೆ ವೆಲ್ಕಮ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋಸ್ ನಾವು ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ಹಾಗೇ ಡೆಲಿವರಿ ರಿಲೇಟೆಡ್ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಡೆಲಿವರಿ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಹೊಟ್ಟೆ ಬಂದಿರುತ್ತೆ ಸೊ ಆ ಹೊಟ್ಟೆನ ಕರಗಿಸೋಕೆ ಅಂಥೇಳಿ ನೈಂಟಿ ಪರ್ಸೆಂಟ್ ಜನ ಅಂದರೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳೆಲ್ಲರೂ ಡೆಲಿವರಿ ನಂತರ ಅವರ ಅತ್ತೆ ಅಥವಾ ಅಮ್ಮ ಯಾರು ಇರ್ತಾರಲ್ಲ ಅವರು ಹೊಟ್ಟೆಗೆ ಬಟ್ಟೆ ಕಟ್ತಾರೆ ಅದು ಸೀರೆ ಆಗಲಿ ಅಥವಾ ಮತ್ತೆ ಯಾವುದೇ ರೀತಿಯ ಒಂದು ಬಟ್ಟೆನ ಆಗಲಿ ಅದನ್ನು ತೊಗೊಂಡು ಟೈಟ್ ಆಗಿ ಟ್ವಿಸ್ಟ್ ಮಾಡಿ ಸ್ಕ್ವೀಸ್ ಮಾಡಿ ಅದನ್ನು ಚೆನ್ನಾಗಿ ಕಟ್ಟಿಬಿಡ್ತಾರೆ ಒಂಚೂರು ಉಸಿರಾಡೋಕ್ಕೂ ಆಗೋಲ್ಲ ಅಥವಾ ಅವರು ಯಾವುದೇ ರೀತಿಯ ಕಂಫರ್ಟೆಬಲ್ ಫೀಲ್ ಮಾಡಕ್ಕೆ ಥರ ಟೈಟಾಗಿ ಕಟ್ಬಿಡ್ತಾರೆ ಸೊ ಇದನ್ನು ಕಟ್ಟೋದ್ರಿಂದ ನಮ್ಮ ಹೊಟ್ಟೆ ಕರ್ಗುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ನನಗೆ ಒಬ್ಬರು ಗೀತಾ ಹಿಮನ್ ಅನ್ನೋರು ನನಗೆ ಕಮೆಂಟ್ ಮಾಡಿ ಕೇಳ್ಕೊಂಡಿದ್ರು ಅಕ್ಕ ನನಗೀಗ ಡೆಲಿವರಿ ಆಗಿ ಒಂದೂವರೆ ತಿಂಗಳಾಗಿದೆ ನಾನು ಆವಾಗಿಂದನೇ ನಾನು ಹೊಟ್ಟೆಗೆ ಬಟ್ಟೆ ಕಟ್ಟಿದ್ದೀನಿ ಆದ್ರೂ ನಾನು ಹೊಟ್ಟೆ ಕರಗಿಲ್ಲ ನಾನು ಮಗುಗೆ ಹಾಲು ಕೊಡಬೇಕಲ್ಲ ಹಾಗಾಗಿ ನಾನು ಚೆನ್ನಾಗಿ ಊಟ ಮಾಡಿದ್ದೀನಿ ಆದರೆ ನಂಗೆ ಹೊಟ್ಟೆ ಕರಗ್ತಾ ಇಲ್ಲ ಅಂಗೆ ಕೇಳಿದರೆ ಅಮ್ಮ ಮೂರು ತಿಂಗಳಾದಮೇಲೆ ಹೊಟ್ಟೆ ಕರಗುತ್ತೆ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂಥೇಳಿ ನಂಗೆ ಕಮೆಂಟ್ ಮಾಡ್ಕೊಂಡಿದ್ರು ಇವರೊಬ್ಬರೇ ಎಲ್ಲ ನಂಗೆ ಬಹಳಷ್ಟು ಜನ ಕಮೆಂಟ್ ಮಾಡ್ಕೊಂಡಿದ್ರು ಹಾಗಾಗಿ ನಾನು ಅವ್ರಿಗೋಸ್ಕರ ಅವರ ರಿಕ್ವೆಸ್ಟ್ಗೋಸ್ಕರ ನಾನು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಾವು ಯಾವುದೇ ಒಂದು ವಿಷಯದ ಮೇಲೆ ನಾವು ನಂಬಿಕೆ ಇದ್ದೀವಿ ಅಂತಂದರೆ ಅದನ್ನು ಆಗಿ ಯೋಚನೆ ಮಾಡಬೇಕು ಅಥವಾ ಜನರಲ್ಲಾಗಿ ಯೋಚನೆ ಮಾಡಬೇಕು ಎಲ್ಲರೂ ಹೊಟ್ಟೆಗೆ ಬಟ್ಟೆ ಕಟ್ತಾರೆ ಬಟ್ ಅದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ಗೊತ್ತಿಲ್ಲ ಸೊ ಅದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಡೆಲಿವರಿ ಆದಮೇಲೆ ಬಾಣಂತಿಯರು ಏನಿದ್ದೀರಾ ನೀವು ಚೆನ್ನಾಗಿ ಊಟ ಮಾಡೋದು ತುಂಬಾ ಇಂಪಾರ್ಟೆಂಟ್ ನೀವು ಎಷ್ಟು ಊಟ ಮಾಡ್ತೀರಲ್ಲ ಅಷ್ಟು ಒಳ್ಳೆ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಮಿಲ್ಕಿಂದ ಮಗುಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಹಾಗೆಯೇ ಮಗು ಪದೇ ಪದೇ ಹೊಟ್ಟೆ ತುಂಬ ಹಾಲು ಕುಡಿಯೋದ್ರಿಂದ ಮಗು ಕೂಡ ಹೆಲ್ದಿಯಾಗಿರುತ್ತೆ ಹಾಗೇನೆ ಕಂಫರ್ಟೇಬಲ್ ಆಗಿರುತ್ತೆ ಸೊ ನೀವು ಈ ಟೈಮಲ್ಲಿ ನಂಗೆ ಹೊಟ್ಟೆ ಬಂದಿದೆ ಅಂತ ಹೇಳಿ ದಯವಿಟ್ಟು ಯಾರು ಕೂಡ ಊಟನ ಕಡಿಮೆ ಮಾಡಕ್ಕೆ ಹೋಗಬೇಡಿ ನೀವು ಮಗುವನ್ನು ದೊಡ್ಡದು ಮಾಡಿಕೊಂಡು ಆಮೇಲೆ ನೀವು ಎಷ್ಟೇ ಬ್ಯೂಟಿ ಬಗ್ಗೆ ಕೇರ್ ತೊಗೊಂಡ್ರು ನಡೆಯುತ್ತೆ ಮಗುವನ್ನು ನಾವು ಒಂದು ವರ್ಷದೊಳಗಡೆ ಮಾತ್ರ ನಾವು ಚೆನ್ನಾಗಿ ಕೇರ್ ಮಾಡಿ ಅದನ್ನು ನೋಡಿಕೊಂಡ್ರೆ ಮಗು ಲೈಫ್ ಲಾಂಗ್ ಹೆಲ್ದಿಯಾಗಿರುತ್ತೆ ನಾವು ಮಗುವನ್ನು ಬಿಟ್ಟು ನಾವು ನಮ್ಮ ಬ್ಯೂಟಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿ ನಂಗೆ ಹೊಟ್ಟೆ ಬಂದಿದೆ ಅಂತ ಹೇಳಿ ನಾವು ಇವಾಗಲಿಂದನೇ ಎಕ್ಸಸೈಸ್ ಮಾಡೋದು ಅಥವಾ ಈ ರೀತಿಯ ಬೆಲ್ಟ್ಗಳನ್ನು ಕಟ್ಟೋದು ಆ ರೀತಿ ಮಾಡೋದ್ರಿಂದ ನಮ್ಮ ಬ್ಯೂಟಿ ಇರುತ್ತೆ ಬಟ್ ನಮ್ಮ ಬೇಬಿ ಹೆಲ್ತ್ ಏನಿದೆ ಅದು ಅನ್ಹೆಲ್ದಿ ಆಗಿಬಿಟ್ಟಿರುತ್ತೆ ಸೊ ನೀವು ಚೆನ್ನಾಗಿ ಊಟ ಮಾಡಿ ಹಾಗೇ ನೀವು ಕೂಡ ಹೆಲ್ತಿಯಾಗಿರಿ ಸೊ ಫ್ರೆಂಡ್ಸ್ ಈಗ ನಾನು ಈ ಬಟ್ಟೆ ಕಟ್ಟೋದ್ರಿಂದ ಯಾವ ರೀತಿಯ ದೈಹಿಕ ತೊಂದರೆ ಆಗುತ್ತೆ ಹೆಣ್ಮಕ್ಳಿಗೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಈ ಬಟ್ಟೆನ ಕಟ್ಟಿದ ಮೇಲೆ ಮೋಷನ್ಗೆ ಹೋಗೋಕ್ಕಾಗಲ್ಲ ಯೂರಿನ್ಗೆ ಹೋಗೋಕ್ಕಾಗಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಕೂತ್ಕೊಳ್ಳೋಕ್ಕಾಗಲ್ಲ ಇನ್ನು ಮಲ್ಗಿರ್ಬೇಕಾದ್ರೆ ಏನು ಅನಿಸ್ತಾ ಇರಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗೇನೆ ನಾವು ಈಗ ಏನಾದರೂ ಮಂಚದ ಮೇಲೆ ಮಲ್ಕೊಂಡಿದ್ರೆ ಅಥವಾ ನೆಲದ ಮೇಲೆ ಏನಾದರೂ ಮಲಗಿದ್ರೆ ನಮಗೆ ಮೇಲೆ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ನಮ್ಮ ಚೆಸ್ಟ್ ಏನಿದೆ ಅಲ್ಲಿಂದ ಹಿಡಿದು ಲೋವರ್ ಅಬ್ಡಾಮಿನ್ ಫುಲ್ ಯೂಟ್ರಸ್ ಅಥವಾ ನಮ್ಮ ವ್ಯಜನದವರೆಗೂ ಟೈಟಾಗಿ ಕಟ್ಟಿರ್ತಾರೆ ಹಾಗಾಗಿ ನಮಗೆ ಮೇಲೆ ಹೇಳೋಕ್ಕಾಗ್ತಿರಲ್ಲ ಕೂರೋಕ್ಕಾಗ್ತಿರಲ್ಲ ಉಸಿರಾಡೋಕ್ಕೂ ಕೂಡ ತೊಂದರೆ ಆಗ್ತಾ ಇರುತ್ತೆ ಹಾಗೆ ಇದರಿಂದ ಮೇಜರ್ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಬ್ಲೀಡಿಂಗ್ ಆಗುತ್ತೆ ಹಾಗೆಯೇ ನಿಮ್ಮ ಯೂಟ್ರಸ್ ಏನಿದೆ ಆಲ್ರೆಡಿ ಅದು ತುಂಬಾ ಸ್ಟ್ರೆಸ್ ಆಗಿರುತ್ತೆ ಹೊಟ್ಟೆಯಲ್ಲಿ ನೀವು ಡೆಲಿವರಿ ಆದ ತಕ್ಷಣ ಈ ಬಟ್ಟೆ ಕಟ್ಟೋದ್ರಿಂದ ನಿಮ್ಮ ಯೂಟ್ರಸ್ ಏನಿದೆ ಫುಲ್ ಕಂಪ್ಲೀಟಾಗಿ ರಪ್ಚರ್ ಆಗಿಬಿಟ್ಟಿರುತ್ತೆ ರಪ್ಚರ್ ಆಗುತ್ತೆ ಅದರ ಜೊತೆಗೆ ನೋವು ಬರುತ್ತೆ ಇಚ್ಚಿನೆಸ್ ಆಗುತ್ತೆ ರ್ಯಾಷಸ್ ಆಗುತ್ತೆ ಯಾಕೆ ರ್ಯಾಷಸ್ ಆಗುತ್ತೆ ಅಂತಂದರೆ ನೀವೀಗ ಬಟ್ಟೆ ಕಟ್ತೀರಲ್ವಾ ಅಲ್ಲಿ ಸುತ್ತಲೂ ನಿಮ್ಮ ಮೈ ಹೀಟಾಗಿ ನಿಮಗೆ ಬೆವರು ಹುಡಿಯೋ ಶು ಶುರು ಆಗುತ್ತೆ ಅಥವಾ ನೀವು ಬೆವೀತೀರಾ ನೀವು ಬೆವದ ತಕ್ಷಣ ಅಲ್ಲಿ ಕೆಂಪಗಾಗೋದು ಅಥವಾ ರ್ಯಾಷಸ್ ಆಗೋದು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಎಕ್ಸಸಿವ್ ಬ್ಲೀಡಿಂಗ್ ಆಗುತ್ತೆ ಇನ್ನೇನಾದರೂ ನಿಮಗೆ ಸಿ ಸೆಕ್ಷನ್ ಏನಾದರೂ ಆಯಿತು ಅಂತಂದರೆ ಇದರಿಂದ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ ಹಾಗೆಯೇ ನೀವೇನಾದರೂ ಈ ಬಟ್ಟೆನ ಕಟ್ಟಬೇಕು ಅಥವಾ ಬೆಲ್ಟನ್ನು ಕಟ್ಟಲೇಬೇಕು ಅಂತಂದರೆ ನೀವು ಅಂಥ ಟೈಮಲ್ಲಿ ಡಾಕ್ಟರ್ಗಳ ಹತ್ರ ಹೋಗಿ ಮಾತಾಡಿ ನೀವು ಬಟ್ಟೆನ ಕಟ್ಬೋದಾ ಅಥವಾ ಬೆಲ್ಟನ್ನು ಕಟ್ಬೋದಾ ಅಂಥೇಳಿ ನೀವು ಕೇಳಿಬಿಟ್ಟು ನೆಕ್ಸ್ಟ್ ಈ ಪ್ರೋಸೆಸನ್ನು ನೀವು ಕಂಟಿನ್ಯೂ ಮಾಡಿ ಬಟ್ಟೆ ಕಟ್ಟಬಾರ್ದಾ ಅಂತ ಹೇಳಿದರೆ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಅಥವಾ ನೀವು ಫಸ್ಟಿಂದನೇ ಅದನ್ನು ನಡ್ಸ್ಕೊಂಬಂದಿದ್ರೆ ಬಂದಿದ್ರೆ ನೀವು ಖಂಡಿತವಾಗ್ಲೂ ಕಟ್ಕೊಳ್ಳಿ ಆದರೆ ಈ ಬಟ್ಟೆ ಅನ್ನೋದೇನಿದೆ ಒಂದು ಹೊಟ್ಟೆಗೆ ಸಪೋರ್ಟ್ ಮಾತ್ರ ಅದು ನಮ್ಮ ಫ್ಯಾಟನ್ನು ಕರಕ್ಸೋಕಂತೂ ದಯಮಾಡಿ ಅದು ಹೆಲ್ಪ್ ಮಾಡೋದಿಲ್ಲ ಈ ಬೆಲ್ಟ್ ಹಾಕೋದು ಅಥವಾ ಬಟ್ಟೆ ಕಟ್ಟೋದು ಯಾಕೆ ಅಂತ ಅಂದ್ರೆ ನಮ್ಮ ಸೊಂಟ ಹಾಗೇನೆ ನಮ್ಮ ಸ್ಪೈನಲ್ ಕಾರ್ಡ್ ಏನಿದೆ ನಮ್ಮ ಡೆಲಿವರಿ ಟೈಮಲ್ಲಿ ಅದು ವೀಕ್ ಆಗಿರುತ್ತೆ ಹಾಗಾಗಿ ಅದು ಒಂದು ಸಪೋರ್ಟ್ ಆಗಿರಲಿ ಅಂತ ಹೇಳಿ ಅದನ್ನು ಕಟ್ಟೋದು ಬಟ್ಟೆನ ಕಟ್ಟೋದು ಅಥವಾ ಈ ಬೆಲ್ಟನ್ನು ಹಾಕೋದು ಮಾಡ್ತಾರೆ ಅದನ್ನ ಬಿಟ್ಟು ನಾವು ಬೆಲ್ಟ್ ಹಾಕೋದು ಅಥವಾ ಬಟ್ಟೆ ಕಟ್ಟೋದ್ರಿಂದ ನಮ್ಮ ಫ್ಯಾಟ್ ಏನಿದೆ ಬೆಳ್ಳಿ ಫ್ಯಾಟ್ ಆಫ್ಟರ್ ಡೆಲಿವರಿ ನಂತರ ಬರುವಂಥ ಬೆಳ್ಳಿ ಫ್ಯಾಟ್ ಏನಿದೆ ಅದು ಹೋಗುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು ಸೊ ಇದರಿಂದ ಏನೂ ಯೂಸ್ ಇಲ್ಲ ನಾನು ಈ ಬೆಳ್ಳಿ ಫಾಟನ ಯಾವ ರೀತಿಯಾಗಿ ಈಸಿಯಾಗಿ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ನಮಗೆ ಮಗು ಆಗಬೇಕು ಅಂತಂದರೆ ಅದಕ್ಕೆ ನಾವು ಒಂಬತ್ತು ತಿಂಗಳನ್ನ ಕಾಯಬೇಕು ಅಥವಾ ಹತ್ತು ತಿಂಗಳು ಕಾಯಬೇಕು ಆದರೆ ನಮಗೆ ಬಂದಿರುವಂಥ ಈ ಒಂಬತ್ತು ತಿಂಗಳು ಹೊಟ್ಟೆ ನೀವು ಕಟ್ಟುವಂತಹ ಈ ಬಟ್ಟೆಯಿಂದ ಒಂದು ವಾರದಲ್ಲೇ ಕರಗಿಬಿಡುತ್ತಾ ಅಥವಾ ಹದಿನೈದು ದಿನದಲ್ಲೇ ಕರಗಿಬಿಡುತ್ತಾ ನಮ್ಮ ಮಗು ಹೊರಗಡೆ ಬರಲಿ ಅಥವಾ ನಮಗೆ ಡೆಲಿವರಿ ಆಗಬೇಕು ಅಂತಂದರೆ ನಾವು ಒಂಬತ್ತು ತಿಂಗಳನ್ನ ಕಾಯಬೇಕಾಗುತ್ತೆ ಹಾಗೆಯೇ ಈ ಹೊಟ್ಟೆ ಕರಗೋಕ್ಕೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಸೊ ನಾವು ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸ್ಕೋಬೇಕು ಅಥವಾ ಹೊಟ್ಟೆ ಕರಗೋಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಬಿಟ್ಟು ನಾವು ಬಟ್ಟೆ ಕಟ್ಟೋದ್ರಿಂದ ಬೆಲ್ಟ್ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಇದು ಕಡಿಮೆ ಆಗೋದಿಲ್ಲ ಹೊಟ್ಟೆ ಬೊಜ್ಜು ಏನಿದೆ ಅದು ಸೊ ನೆಕ್ಸ್ಟ್ ಈಗ ಹೊಟ್ಟೆನ ನಾವು ಕರಗ್ಸೋಕ್ಕೆ ಏನೆಲ್ಲ ಮಾಡಬೇಕು ಅಂತಂದರೆ ಈಗ ನೀವು ವರ್ಕಿಂಗ್ ವುಮೆನ್ ಆಗಿದ್ದೀರಾ ಅಂತಂದರೆ ನಿಮಗೆ ಈ ವರ್ಕೌಟ್ ಅಥವಾ ಎಕ್ಸಸೈಸ್ ಏನಿದೆ ಅದನ್ನು ವಾಕಿಂಗ್ ಮಾಡೋದೇನು ಅವಶ್ಯಕತೆನೇ ಇಲ್ಲ ಯಾಕಂತಂದರೆ ಮನೆಯಲ್ಲೇ ಬೇಜಾನು ಕೆಲಸಗಳಿರುತ್ತೆ ಡೆಲವರಿ ಆದಮೇಲೆ ಐದು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ಕೋಬೇಕಾಗುತ್ತೆ ಹೆಣ್ಮಕ್ಳು ಯಾಕಂತಂದರೆ ಅಂಥ ಟೈಮಲ್ಲಿ ಇನ್ನು ಯಾರೂ ನೋಡ್ಕೊಳ್ಳೋರಿರಲ್ಲ ಈ ಕೇರ್ ಟೇಕರ್ಸ್ ಏನಿದ್ದಾರೆ ಅವರು ನಾಲ್ಕು ತಿಂಗಳು ಐದು ತಿಂಗಳು ಇರ್ತಾರೆ ಆಮೇಲೆ ಹೋಗ್ಬಿಡ್ತಾರಲ್ವ ಹಾಗಾಗಿ ನಮ್ಮ ಮನೆ ಕೆಲಸಗಳನ್ನ ನಾವೇ ಮಾಡ್ಕೋಬೇಕಾಗುತ್ತೆ ನಾವು ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಹಾಗೇನೇ ತರಕಾರಿ ತರೋದು ಆ ಕೆಲಸ ಈ ಕೆಲಸ ಸ್ನಾನ ಮಾಡಿಸು ಅಡುಗೆ ಮಾಡು ಹಾಗೇ ಮಗುಗೆ ಹಾಲು ಕುಡಿಸು ಸ್ನಾನ ಮಾಡಿಸು ಇವೇ ತುಂಬ ಕೆಲಸಗಳಾಗಿರುತ್ತೆ ಅವರು ಸತಾಯಿಸ್ತಿರ್ತಾರಲ್ಲ ಅದೇ ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ಅಲ್ಲೂ ಇಲ್ಲಿ ಹೋಗು ಅಥವಾ ಎರಡು ಮಗು ಏನಾದ್ರೆ ಇದ್ರೆ ಒಂದು ಮಗುನ ಹೋಗಿ ಸ್ಕೂಲಿಗೆ ಬಿಟ್ಬಾ ಆಮೇಲೆ ಈ ಮಗುನ ನಾವು ಎತ್ಕೊಂಡು ಮನೆಗೆ ಬರಬೇಕು ಮೆಟ್ಲೆಲ್ಲ ಹತ್ತಬೇಕು ಅಂತಂದ್ರೆ ನಮಗೆ ಸಾಕಾಗುವಷ್ಟು ಆಲ್ರೆಡಿ ನಮಗೆ ಅಲ್ಲಿ ಎಕ್ಸಸೈಸಸ್ ಆಗ್ತಾ ಇರುತ್ತೆ ಇಷ್ಟು ಕೆಲಸಗಳ ನಡುವೆನು ಅಥವಾ ಇಷ್ಟು ಬಿಝಿ ಸ್ಕೆಡ್ಯೂಲ್ ನಡುವೆನು ನೀವೇನಾದರೂ ಇನ್ನು ಎಕ್ಸಸೈಸ್ ಮಾಡಿ ಅಥವಾ ವರ್ಕೌಟ್ ಮಾಡಿ ಅಂತ ಹೇಳಿ ನಾವೇನಾದ್ರೂ ಹೆಣ್ಮಕ್ಳಿಗೆ ಹೇಳಿದ್ರೆ ಅಷ್ಟೇ ಕವಿ ಕತೆ ಮುಗೀತು ಅಲ್ಲಿಗೆ ನಮ್ಮ ಈಗಿದೆಯಲ್ಲ ಹೊಟ್ಟೆ ಇದಕ್ಕಿಂತ ಡಬಲ್ ಹೊಟ್ಟೆ ಬಂದ್ರೂ ಪರವಾಗಿಲ್ಲಪ್ಪ ನಮಗೆ ಎಕ್ಸಸೈಸು ಬೇಡ ವರ್ಕೌಟು ಬೇಡ ಅಂತ ಹೇಳಿ ಬಿಡ್ತಾರೆ ಯಾಕಂತಂದ್ರೆ ಅಷ್ಟು ಸುಸ್ತು ಮಾಡ್ತಾರೆ ಮಕ್ಕಳು ಮಕ್ಕಳನ್ನ ಅಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ ಅಷ್ಟು ತಲೆನೋವು ಬರ್ತಾ ಇರುತ್ತೆ ನೆಕ್ಸ್ಟ್ ಈಗ ನಾನು ಯಾವುದೇ ರೀತಿಯ ಜಿಮ್ಗೆ ಹೋಗದೆ ಎಕ್ಸರ್ ಮಾಡ್ದೆ ಅಥವಾ ಡಯೆಟ್ ಮಾಡ್ದೆ ಮನೆಯಲ್ಲೇ ಇದ್ಕೊಂಡು ಬೆಳ್ಳಿ ಫ್ಯಾಟ್ ಅನ್ನ ಅಥವಾ ನಮ್ಮ ಬಾಡಿ ಫ್ಯಾಟ್ ಯಾವ ರೀತಿ ರೆಡ್ಯೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ನಾವು ಮಗುವನ್ನ ಒಂದ್ ತಿಂಗಳಿಂದ ಎರಡು ವರ್ಷ ಅಥವಾ ಒಂದೂವರೆ ವರ್ಷದವರೆಗೂ ಮಗುನ ಹಾಲು ಕುಡಿಸೋದು ಸೊ ಹಾಲು ಕುಡಿಸೋದ್ರಿಂದ ಯಾವ ರೀತಿಯಾಗಿ ಬೆಳ್ಳಿ ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡಬಹುದು ನಾವು ಮಗು ಕೇಳಿದ್ರೆ ಎಲ್ಲ ಡೈಲಿ ಹಾಲು ಕುಡಿಸ್ತಾ ಬಂದ್ರೆ ನಮ್ಮ ಹಾಲಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಅಥವಾ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಿಮ್ಗೆ ಏನಾದರೂ ಎಕ್ಸಾಂಪಲ್ ನೋಡಬೇಕು ಅಂತಂದ್ರೆ ಸ್ವಲ್ಪ ಹಾಲನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೋಡಿ ಅಥವಾ ಮಗು ಹಾಲು ಕುಡಿದು ಬಿಟ್ಟ ತಕ್ಷಣ ಮಗು ಬಾಯಿಯನ್ನು ನೋಡಿ ಸ್ವಲ್ಪ ಆಯ್ಲಿ ಆಯ್ಲಿ ಆಗಿರುತ್ತೆ ಮುಖ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅದು ಹಾಲ್ ಹಾಲು ಕುಡಿಸೋದ್ರಿಂದ ನಮ್ಮ ಫ್ಯಾಟ್ ಕಂಟೆಂಟ್ ಏನಿದೆ ಅದು ಹಾಲಿನ ಮೂಲಕ ಮಗುಗೆ ಸೇರ್ಕೊಳ್ಳುತ್ತೆ ಹಾಗಾಗಿ ಮಗು ಜಾಸ್ತಿ ಹಾಲು ಕುಡಿಯೋದ್ರಿಂದ ನಮ್ಮ ಫ್ಯಾಟ್ ಏನಿದೆ ಅದು ಬರ್ನ್ ಆಗ್ತಾ ಬರುತ್ತೆ ಇದರಿಂದ ನಮ್ಮ ನಮ್ಮ ಬೆಳ್ಳಿ ಫ್ಯಾಟ್ ಏನಿದೆ ಅಥವಾ ನಮ್ಮ ಬಾಡಿ ಫ್ಯಾಟ್ ಏನಿದೆ ಆಗಿ ಕಡಿಮೆ ಆಗ್ತಾ ಬರುತ್ತೆ ಹಳ್ಳಿ ಕಡೆ ಯಾರಿಗಾದ್ರೂ ಡೆಲಿವರಿ ಆಗಿ ಒಂದ್ ಮೂರ್ ನಾಲ್ಕು ತಿಂಗಳಲ್ಲಿ ಎಲ್ಲಾ ಹೆಣ್ಮಕ್ಳು ದಪ್ಪ ಆಗ್ಬಿಡ್ತಾರೆ ಇನ್ನು ಡೇ ಬೈ ಡೇ ಏನಾದ್ರೂ ಸಣ್ಣ ಆಗ್ತಾ ಇದ್ದಾರೆ ಒಂದು ವರ್ಷ ಎರಡು ವರ್ಷದವರೆಗೂ ಮಗು ಹಾಲು ಕುಡಿಸೋದ್ ಬಿಡಿಸಿಲ್ಲ ಅಥವಾ ತಾಯಿ ಏನಾದರೂ ಸಣ್ಣ ಆಗಿಬಿಟ್ಟಿದ್ದಾಳೆ ಅಂತಂದ್ರೆ ನ್ಯಾಚುರಲ್ ಆಗಿ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಮಗುಗಿನ್ನೂ ಹಾಲು ಬಿಡಿಸಿಲ್ಲ ಅನ್ಸುತ್ತೆ ಅದಕ್ಕೆ ಇವಳು ತುಂಬಾ ವೀಕ್ ಆಗಿಬಿಟ್ಟಿದ್ದಾಳೆ ಅಂತಾನೆ ಹೇಳ್ತಾರೆ ಸೊ ಇದು ಕರೆಕ್ಟ್ ಫ್ಯಾಕ್ಟ್ ಅಂತಂದ್ರೆ ಸೊ ನಿಮ್ಗೆ ಯಾರಿಗಾದ್ರೂ ನನಗೆ ವರ್ಕೌಟ್ ಮಾಡೋಕ್ಕಾಗಲ್ಲ ಜಿಮ್ಗೆ ಹೋಗೋಕ್ಕಾಗಲ್ಲ ಎಕ್ಸಸೈಸಸ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತಂದ್ರೆ ಅಂತವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವನ್ನ ನೀವು ಈ ರೆಮಿಡಿಯನ್ನು ಅಥವಾ ಈ ಒಂದು ಟಿಪ್ಸ್ ಏನಿದೆ ಇದನ್ನು ನೀವು ಫಾಲೋ ಮಾಡ್ತಾ ಬನ್ನಿ ನೆಕ್ಸ್ಟ್ ನಮ್ಮ ಪ್ರೆಗ್ನೆನ್ಸಿಲಿ ಬಂದಿರುವಂಥ ಬೊಜ್ಜು ಕರಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ದಿನಕ್ಕೆ ನೀವು ಎಂಟರಿಂದ ಹತ್ತು ಗ್ಲಾಸಷ್ಟು ನೀರನ್ನು ಕುಡಿಬೇಕು ನಾವು ಅನ್ನನ ಕಡಿಮೆ ಮಾಡಬೇಕು ಅದರ ಜೊತೆಗೆ ಸಕ್ಕರೆನ ತಿನ್ನಬಾರ್ದು ಹಾಗೇ ನೀವು ಯಾವ ಆಯಿಲ್ ಯೂಸ್ ಮಾಡ್ತಾ ಇದ್ದೀರೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ತಿಂತಾ ಇರುವಂಥ ಆಹಾರದಲ್ಲಿ ನೀವು ಆಯಿಲ್ ಕಂಟೆಂಟನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ನೀವು ಜಾಸ್ತಿ ನೀರನ್ನು ಕುಡಿದು ಹಾಗೆಯೇ ಆ ಆಹಾರನ ಕಡಿಮೆ ಮಾಡಿ ಫ್ರೂಟ್ಸನ್ನು ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ದೇಹ ಏನಿದೆ ಅಥವಾ ನಿಮಗೆ ಜಾಸ್ತಿ ಹಶ್ವಾಗಲ್ಲ ಆದ್ದರಿಂದ ಹಾಗಾಗಿ ನೀವು ಊಟನ ಕಡಿಮೆ ತಿನ್ನಬೇಕಾಗುತ್ತೆ ಫ್ರೂಟ್ಸನ್ನು ಹಾಗೆ ನೀರನ್ನು ಜಾಸ್ತಿ ಕುಡಿಯೋದ್ರಿಂದ ನಿಮಗೆ ಫ್ಯಾಟ್ ಬರೋಲ್ಲ ಅಥವಾ ಈ ಬೊಜ್ಜೆ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಇನ್ನು ಅದರ ಜೊತೆಗೆ ನೀವು ಎಕ್ಸಸೈಸಸನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿದ್ದಾರೆ ಅಂತಂದ್ರೂ ಅಷ್ಟೇ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಓಕೆ ಅಕಸ್ಮಾತಾಗಿ ನಮಗೆ ಕೆಲಸ ಆಗ್ತಾ ಇಲ್ಲ ಅಂತಂದರೆ ಅಂಥ ಟೈಮಲ್ಲಿ ನೀವು ಎಕ್ಸಸೈಸನ್ನು ಮಾಡಿ ಇದರ ಜೊತೆಗೆ ಒಳ್ಳೆ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನಮ್ಮ ಮೈ ಮನಸ್ಸು ಎಲ್ಲ ಕಾಮಾಗಿರುತ್ತೆ ಏನಾದರೂ ನಾವು ಜಾಸ್ತಿ ಟೆನ್ಷನ್ ತಗೊಂಡ್ವಿ ಅಂದರೆ ಅಂಥ ಟೈಮಲ್ಲಿ ಜಾಸ್ತಿ ದಪ್ಪ ಆಗಿಬಿಡ್ತೀವಿ ಫ್ರೆಂಡ್ಸ್ ನನ್ನ ಹತ್ರ ಇಲ್ಲ ಹಾಗಾಗಿ ನನ್ನ ವಾಯ್ಸಲ್ಲಿ ತುಂಬ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಎಲ್ಲ ವೀಡಿಯೋಸ್ಗಳಲ್ಲೂ ಪ್ಲೀಸ್ ಇದನ್ನು ಮರೆತು ನಂಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು